ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಅತಿ ಮುಖ್ಯವಾಗಿ ನಾವು ಮಾಡ್ಕೋಬೇಕಾದಂಥ ತಯಾರಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಅಮ್ಮನಿಗೆ ಮಾಡಬೇಕಾದಂಥ ತುಪ್ಪದ ಆರತಿ, ಕೆಂಪಾರತಿ ಮತ್ತು ಬೆಟ್ಟದ ನಲ್ಲಿಕಾಯಿ ದೀಪಾರತಿ, ಅಕ್ಷತೆ ಮತ್ತು ನಾವೀಗ ಗೆಜ್ಜೆ ವಸ್ತ್ರನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಎಷ್ಟು ಎಳೆ ಗೆಜ್ಜೆ ವಸ್ತ್ರವನ್ನ ಹಾಕ್ಬೇಕು, ಇದೆಲ್ಲ ಕೂಡ ನೀವು ಪ್ರಶ್ನೆನ ಕೇಳ್ತಾ ಇದ್ರಿ. ಮತ್ತೆ ವ್ರತದ ದಾರವನ್ನ ಹೇಗೆ ಕಟ್ಟಬೇಕು, ಎಷ್ಟು ಎಳೆ ದಾರ, ಎಷ್ಟು ಗಂಟು ಹಾಕ್ಬೇಕು, ಇದೆಲ್ಲ ಕೂಡ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಮತ್ತೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಕೆಲವರು ಗೆಜ್ಜೆ ವಸ್ತ್ರನ ಮನೆಯಲ್ಲೇ ರೆಡಿ ಮಾಡ್ಕೋತಾರೆ, ಇನ್ನು ಕೆಲವರು ಅಂಗಡಿಯಿಂದ ತರಿಸ್ಕೊಳ್ತಾರೆ ಅಲ್ವಾ. ಈಗ ಅಂಗಡಿಯಲ್ಲಿ ಸಿಗೋ ಅಂತ ರೆಡಿಮೇಡ್ ಗೆಜ್ಜೆ ವಸ್ತ್ರನೇ ಆಗಿರ್ಬೋದು, ಮನೆಯಲ್ಲೇ ನಾವೇ ರೆಡಿ ಮಾಡ್ಕೊಳ್ಳೋಂಥ ಗೆಜ್ಜೆ ವಸ್ತ್ರನೇ ಆಗಿರ್ಬೋದು, ಲಕ್ಷ್ಮೀ ಪೂಜೆಗೆ 5 ಎಳೆ ಗೆಜ್ಜೆ ವಸ್ತ್ರನ ಹಾಕ್ಕೊಳ್ಳಿ ಅಥವಾ 8 ಎಳೆ ಗೆಜ್ಜೆ ವಸ್ತ್ರನ ಹಾಕ್ಬೋದು. ಮತ್ತು ಮೇಲ್ಗಡೆ ನಾವು 2 ಮೇಲ್ ವಸ್ತ್ರವನ್ನು ಕೂಡ ಇಡ್ತೀವಿ ಅಲ್ವಾ, ಹಾಗಾಗಿ ಒಟ್ಟು 5 ಎಳೆ ಅಥವಾ 8 ಎಳೆ ಗೆಜ್ಜೆ ವಸ್ತ್ರನ ನಾವು ದೇವಿಗೆ ಹಾಕ್ಬೋದು. ಅದನ್ನು ಯಾವ ರೀತಿ ಹಾಕ್ಬೋದು, ಒಂದು ಸ್ವಲ್ಪ ಡಿಸೈನ್ ಮಾಡಿ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ನೋಡಿ, ಈ ರೀತಿ 5 ಎಳೆ ನಾವು ಗೆಜ್ಜೆ ವಸ್ತ್ರನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅದನ್ನು ಹಾಗೆ ನಾವು ಸ್ವಲ್ಪ ರೌಂಡ್ ಮಾಡ್ಕೋಬೇಕು. ಅಂದರೆ ಕೈಯಲ್ಲೇ ಹಾಗೆ ತಿರುಗಿಸ್ಕೊಂಡ್ರೆ ನೀಟಾಗಿ ಹೂವಿನ ದಿಂಡು ಥರ ಆಗುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವು 2-3 ಥರದ ಹೂವನ್ನ ಹಾಕ್ತಾ ಇರ್ತೀವಿ ಅಲ್ವಾ ದೇವಿಗೆ, ಅದ್ರ ಮಧ್ಯದಲ್ಲಿ ಈ ರೀತಿ ಗೆಜ್ಜೆ ವಸ್ತ್ರನೂ ಕೂಡ ಹಾಕೋದ್ರಿಂದ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಹಾಕಿ ಅಂತ ನಾನು ಹೇಳಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ 5 ಅಥವಾ 8 ಎಳೆ ಗೆಜ್ಜೆ ವಸ್ತ್ರನ ಈ ರೀತಿ ಮಾಡಿ ಹಾಕಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಗೆಜ್ಜೆ ವಸ್ತ್ರನ ನಾವು ಅರ್ಪಿಸೋದು ಬರೀ ಗೆಜ್ಜೆ ವಸ್ತ್ರ ಮಾತ್ರ ಹಾಕೋದಿಲ್ಲ, ಅದಕ್ಕೆ ಮೇಲ್ ವಸ್ತ್ರ ಕೂಡ ಹಾಕ್ತೀವಿ. ಹಾಗಾಗಿ ಮೇಲ್ ವಸ್ತ್ರ ಅಂತ ನಾವು ಇದನ್ನ 2 ಹತ್ತಿಯನ್ನು ನಾವೇನಿಡ್ತೀವಿ ಅದನ್ನು ಕೂಡ ಅಷ್ಟೇ ಪೂರ್ತಿಯಾಗಿ ಅರಿಶಿನನ ಹಚ್ಚಿ ಅದ್ರ ಮೇಲೆ ಕುಂಕುಮದ ಬೊಟ್ಟನ್ನು ಇಟ್ಟು ಆ ನಂತರ ನಾವು ಗೆಜ್ಜೆ ವಸ್ತ್ರನ ಅರ್ಪಿಸ್ಬೇಕು. ಈಗ ವ್ರತದ ದಾರವನ್ನು ಹೇಗೆ ಸಿದ್ಧ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೋಡೋಣ, ಬನ್ನಿ. 3 ಎಳೆ ದಾರ, ಸಪ್ಪೆ ದಾರ ಅಥವಾ ಹೂ ಕಟ್ಟೋ ದಾರ ಅಂತ ನಾವೇನು ಹೇಳ್ತೀವಿ, ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದು 3 ಎಳೆ ಅಥವಾ 5 ಎಳೆ ದಾರ ಕೂಡ ಸಿಗುತ್ತೆ, ಯಾಕಂದರೆ ಕಳಸದ ಚೆಂಬಿಗೆಲ್ಲ ಸುತ್ತೋದಕ್ಕೆ ಅಂತ ಈ ರೀತಿ 3 ಎಳೆ 5 ಎಳೆ ದಾರನ ಉಪಯೋಗಿಸ್ತಾರೆ. ಅಂಥ ದಾರದುಂಡೆಗಳು ಸಿಗುತ್ತೆ, ಅದನ್ನು ತಗೊಂಡು ಈ ರೀತಿ ನಾವು 9 ಎಳೆ ಅಥವಾ 12 ಎಳೆ ಮಾಡ್ಕೋಬೋದು. ಒಂದೊಂದು ವ್ರತದ ಬುಕ್ಕಲ್ಲಿ 9 ಎಳೆ ಅಂತ ಕೊಟ್ಟಿರ್ತಾರೆ, ಒಂದೊಂದು ವ್ರತದ ಬುಕ್ಕಲ್ಲಿ 12 ಎಳೆ ಕೊಟ್ಟಿರ್ತಾರೆ. ಸ್ನೇಹಿತರೆ, 12 ಎಳೆ ವ್ರತದ ದಾರವನ್ನು ನಾವು ಗೌರಿ ಪೂಜೆಯಲ್ಲಿ ಕೂಡ ಉಪಯೋಗಿಸ್ತಾ ಇರ್ತೀವಿ, ಹಾಗಾಗಿ ನಾವು 12 ಎಳೆ ಅಥವಾ 9 ಎಳೆ ದಾರವನ್ನು ಹಾಕೋಬೋದು. ಒಬ್ಬರು 9 ಎಳೆ ಅಂತ ಹೇಳ್ತಾರೆ, ಒಬ್ಬರು 12 ಎಳೆ ಅಂತ ಹೇಳ್ತಾರೆ. ಯಾವುದು ಸರಿ, ಯಾವ್ದು ಹಾಕೋಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಎರಡೂ ಕೂಡ ಸರಿನೇ. 9 ಎಳೆಯನ್ನು ನಾವು ನವಗ್ರಹಗಳ ಪ್ರತೀಕವಾಗಿ 9 ಎಳೆ ದಾರ ತಗೋತೀವಿ. 12 ಎಳೆ ದಾರ ಅಂದರೆ 12 ಜ್ಯೋತಿರ್ಲಿಂಗಗಳ ಪ್ರತೀಕವಾಗಿ ನಾವು 12 ಎಳೆ ದಾರನ ತಗೋತೀವಿ. ಈ ರೀತಿ ಒಂದು ಸ್ವಲ್ಪ ಉದ್ದಕ್ಕೆ ದಾರನ ತಗೊಂಡು ಸಂಪೂರ್ಣವಾಗಿ ಅದಕ್ಕೆ ಅರಿಶಿನ ಹಚ್ಚಬೇಕು. ಈ ರೀತಿ ಪೂರ್ತಿಯಾಗಿ ಅರಿಶಿನ ಹಚ್ಚಿ ಕರೆಕ್ಟಾಗಿ ಸಮಕ್ಕೆ ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಸೇವಂತಿಗೆ ಹೂವು, ಬಿಳಿ ಅಥವಾ ಹಳದಿ ಬಣ್ಣದ ಸೇವಂತಿಗೆ ಹೂವನ್ನು ತಗೊಂಡು ಸರಿಯಾಗಿ ಮಧ್ಯಕ್ಕೆ ಇಟ್ಟು ಒಂದು ಗಂಟನ್ನು ಹಾಕೋಬೇಕು. ಈ ರೀತಿ ಒಂದು ಗಂಟನ್ನು ಹಾಕೋಬೇಕು. ಗಂಟು ಹಾಕೊಂಡ ನಂತರ ಒಂದು ಕಡೆಗೆ 6 ಗಂಟು ಬರೋ ಥರ ಗಂಟುಗಳನ್ನು ಹಾಕೋಬೇಕು ಹೂವಿಂದ ಪಕ್ಕಕ್ಕೆ. ಯಾವ ಕಡೆಗೆ ಹಾಕಬೇಕು ಅಂತಿಲ್ಲ, ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೂವಿಂದ ಒಂದು ಕಡೆಗೆ 6 ಗಂಟನ್ನು ಹಾಕೋಬೇಕು, ಇನ್ನೊಂದು ಕಡೆಗೆ 5 ಗಂಟು. ಅಲ್ಲಿಗೆ ಹೂವನ್ನು ಸೇರಿಸಿ ನಾವು ಹಾಕಿರುವಂಥ ಗಂಟು ಕೂಡ ಸೇರಿಸಿ 12 ಗಂಟುಗಳು ಆಗುತ್ತೆ. ಈ ರೀತಿ ಮಾಡ್ಕೋಬೇಕು, ಒಂದು ಕಡೆಗೆ 6 ಗಂಟು, ಇನ್ನೊಂದು ಕಡೆಗೆ 5 ಗಂಟು. ಆಗ ನಮಗೆ ಹೂವು ಹಾಕೋದಕ್ಕೂ ಹೂ ಇಡೋದಕ್ಕೂ ಕೂಡ ನಾವು ಗಂಟು ಹಾಕಿರ್ತೀವಲ್ಲ, ಅದು ಕೂಡ ಸೇರಿಸಿ 12 ಗಂಟು ಸರಿಯಾಗಿ ಆಗುತ್ತೆ. ಈ ರೀತಿ ನಾವು 9 ಎಳೆ ಅಥವಾ 12 ಎಳೆ ದಾರ ತಗೊಂಡ್ರೂ ಕೂಡ ಗಂಟುಗಳನ್ನು ಮಾತ್ರ 12 ಗಂಟನ್ನೇ ಹಾಕಬೇಕು. ಹೂವಿಗೆ ಹಾಕಿರುವಂಥ ಗಂಟನ್ನು ಸೇರಿಸಿ 12 ಗಂಟುಗಳನ್ನು ಹಾಕಿ ಈ ರೀತಿ ವ್ರತದ ದಾರವನ್ನು ಸಿದ್ಧ ಮಾಡ್ಕೋಬೇಕು. ಹೂವಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ದೇವಿ ಪಾದದ ಹತ್ರ ಇಟ್ಟು ನೀವು ಪೂಜೆಗೆ ಕೂತ್ಕೊಳ್ಳುವಂಥ ಸಮಯದಲ್ಲಿ ನಿಮಗಿಂತ ದೊಡ್ಡವ್ರ ಕೈಲಿ ಈ ಒಂದು ವ್ರತದ ದಾರ ಅಥವಾ ಕಂಕಣ ಏನು ಹೇಳ್ತೀವಿ ನಾವು ಅದನ್ನು ಕಟ್ಟಿಸ್ಕೊಂಡು ಕೂತ್ಕೋಬೇಕು. ಮನೆಯಲ್ಲಿ ನಮಗಿಂತ ದೊಡ್ಡವ್ರು ಯಾರು ಇಲ್ಲ ಅಂದರೆ ಯಜಮಾನ್ರ ಕೈಯಲ್ಲಿ ಕೂಡ ನಾವು ಕಟ್ಟಿಸ್ಕೋಬೋದು. ಅಥವಾ ನಮಗಿಂತ ಚಿಕ್ಕವರು ಇನ್ನೂ ಹೆಣ್ಮಕ್ಳುಗಳಿದ್ದಾರೆ ಮನೆಯಲ್ಲಿ ಅಂತಂದರೆ ಅವರಿಗೆ 5 ಎಳೆ ಅಥವಾ 3 ಎಳೆ ದಾರದಿಂದ ನೀವು ಈ ರೀತಿ ಹೂವನ್ನು ಕಟ್ಟಿ ಅವ್ರ ಕೈಗೆ ಕಟ್ಬೋದು. ವ್ರತ ಮಾಡೋರು ಮಾತ್ರ 9 ಎಳೆ ಅಥವಾ 12 ಎಳೆ ದಾರವನ್ನು 12 ಗಂಟುಗಳನ್ನು ಹಾಕಿ ಕಟ್ಕೋಬೇಕು. Thank you.
ಈಗ ದೇವಿಗೆ ತುಪ್ಪದ ಆರತಿಯನ್ನ ರೆಡಿ ಮಾಡ್ಕೋಬೇಕಲ್ವಾ, ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಆದ್ರೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲಾ ಕೂಡ ಮಾಹಿತಿ ಇರಲಿ ಅಂತ ಹೇಳಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಚಿಕ್ಕ ಪ್ಲೇಟ್ ಅನ್ನ ತಗೊಳ್ಳಿ, ಹಿತ್ತಾಳೆ ಆಗಿರ್ಬೋದು, ತಾಮ್ರದಾಗಿರ್ಬೋದು, ಅಥವಾ ಚಿಕ್ಕ ಬೆಳ್ಳಿ ಪ್ಲೇಟ್ ಆದ್ರೂ ಆಗಿರ್ಬೋದು. ನೀವು ತುಪ್ಪದ ದೀಪಗಳನ್ನ ತಗೊಳ್ಳೋವಾಗ್ಲೆ ಅದಕ್ಕೆ ಸರಿ ಹೊಂದುವಂತ ಪ್ಲೇಟನ್ನು ಕೂಡ ತಗೊಂಡ್ಬಿಟ್ರೆ ಒಂದು ಸೆಟ್ಟು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೆ ಎರಡೆರಡು ಬತ್ತಿಗಳನ್ನ ಹಾಕೋಬೇಕು. ಹಿಂದಿನ ದಿನನೇ ನಾವು ತುಪ್ಪದಲ್ಲಿ ಬತ್ತಿಯನ್ನ ಹಾಕಿ ನೆನೆಸಿ ಇಟ್ಕೊಂಡ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದೆರಡು ದಿನ ಮುಂಚಿತವಾಗಿ ನಾವು ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಬತ್ತಿಯನ್ನ ಇಟ್ಕೋಬೇಕು. ಎರಡು ಕೆಂಪು ಹೂಗಳನ್ನ ಇಡಬೇಕು. ಆದಷ್ಟು ಲಕ್ಷ್ಮೀ ಪೂಜೆಯಲ್ಲಿ ನಾವು ಈ ರೀತಿ ಕೆಂಪು ಹೂಗಳನ್ನ ಉಪಯೋಗಿಸೋದು ತುಂಬಾನೇ ಒಳ್ಳೇದು. ಈ ರೀತಿ ಕೆಂಪು ಹೂಗಳನ್ನ ಇಟ್ಕೊಂಡು ದೇವಿಗೆ ಆರತಿಯನ್ನ ಮಾಡಬೇಕು. ಯಾವಾಗ ಮಾಡಬೇಕು, ನಾವು ಸ್ತೋತ್ರಗಳು ಅಷ್ಟೋತ್ತರ ಎಲ್ಲ ಆದ ನಂತರ, ಇನ್ನೇನು ಕತೆ ಪ್ರಾರಂಭ ಮಾಡ್ಬೇಕಲ್ವಾ, ಅದಕ್ಕಿಂತ ಮುಂಚೆ ತುಪ್ಪದಾರತಿಯನ್ನ ಮಾಡಿ ಇಟ್ಕೋಬೇಕು. ತುಪ್ಪದಾರತಿ ಮಾಡಿದ ನಂತರ ಮತ್ತೆ ಕೂತ್ಕೊಂಡು ನಾವು ಕಥೆಯನ್ನ ಓದೋದಕ್ಕೆ ಪ್ರಾರಂಭ ಮಾಡಬೇಕು. ನೋಡಿ, ಆರತಿ ಮಾಡಾದ್ಮೇಲೆ ಒಂದು ಹೂನ ತಗೊಂಡು ಈ ರೀತಿ ದೀಪನ ಸುತ್ತಿ ದೇವಿ ಮುಂದೆ ಇಡಬೇಕು. ದೇವಿನ ತುಂಬಾ ಎತ್ತರದಲ್ಲಿ ಕೂರಿಸಿದೀವಿ, ಎದ್ದು ನಾವಲ್ಲಿ ಇಡಕ್ ಆಗಲ್ಲ ಅಂದ್ರೆ ಮುಂದೆ ಯಾವ್ದಾದ್ರು ನೀವು ವಿಗ್ರಹ, ದೇವರ ವಿಗ್ರಹ ಇಟ್ಟಿದ್ರೆ, ಅಂದ್ರೆ ಗಣಪತಿ ಆಗಿರ್ಬೋದು, ಲಕ್ಷ್ಮೀ ವಿಗ್ರಹ ಆಗಿರ್ಬೋದು ಇಟ್ಟಿದ್ರೆ ಆ ಒಂದು ವಿಗ್ರಹದ ಹತ್ರ ನೀವು ಈ ಹೂವನ್ನ ಇಡಬಹುದು. ಈಗ ಇದೇ ಆರತಿ ತಟ್ಟೆಗೆ ಕೆಂಪಾರತಿಯನ್ನ ಹೇಗ್ ಮಾಡೋದು ಅನ್ನೋದನ್ನು ಕೂಡ ನೋಡೋಣ ಬನ್ನಿ. ಈಗ ನೀವು ತುಪ್ಪದಾರತಿ ಮಾಡಿ ಪಕ್ಕದಲ್ಲಿ ಇಟ್ಟಿರ್ತೀರಾ, ಆ ಬತ್ತಿಗಳು ಉರಿತಾ ಇರುತ್ತೆ. ಆ ನಂತರ ಆ ದೀಪ ಶಾಂತವಾದ್ಮೇಲೆ ಅಲ್ಲಿರುವಂತ ಬತ್ತಿಯನ್ನ ತೆಗೆದು ಮತ್ತೆ ಹೊಸ ತುಪ್ಪದ ಬತ್ತಿಗಳನ್ನ ಇಟ್ಕೋಬೇಕು ದೀಪದ ಒಳಗಡೆ. ಆ ಪ್ಲೇಟ್ಗೆನೆ ಸ್ವಲ್ಪ ನೀರನ್ನ ಹಾಕೊಂಡು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಾಕೋಬೇಕು. ಈ ರೀತಿ ಹಾಕೊಂಡು ನೋಡಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಕಥೆಯೆಲ್ಲ ಪೂರ್ತಿಯಾಗಿ ಓದಿ ಆದ್ಮೇಲೆ ಮಹಾ ನೆಲ್ಲಿಕಾಯಿ ಆರತಿ, ಮಹಾಮಂಗಳಾರತಿ ಎಲ್ಲ ಆದ್ಮೇಲೆ ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ದೇವಿಯ ಬಲದಿಂದ ಎಡಕ್ಕೆ ಮೂರು ಸಲ, ಎಡದಿಂದ ಬಲಕ್ಕೆ ಎರಡು ಸಲ, ಮತ್ತೆ ಮೇಲಿಂದ ಕೆಳಕ್ಕೆ ಮೂರು ಸಲ, ಈ ರೀತಿ ನಾವು ದೃಷ್ಟಿಯನ್ನ ತೆಗೆದು ಅದನ್ನ ಎಡಭಾಗದಲ್ಲಿ ಇಡಬೇಕು. ಹೂ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಆನಂತರ ಕೆಂಪು ನೀರನ್ನ ದೇವಿ ಹಣೆಗೆ ಸ್ವಲ್ಪ ಇಡಬೇಕಾಗತ್ತೆ. ಕೆಲವರು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ, ದೇವಿ ಹಣೆಗೆ ಕೆಂಪು ನೀರನ್ನ ಇಡ್ತಾರೆ, ಕೆಲವರು ಆ ನೀರನ್ನ ತೆಗೆದು ಆ ದೀಪಕ್ಕೆ ಹಾರಿಸ್ತಾರೆ, ಅದು ಸೌಂಡ್ ಬರುತ್ತೆ. ಹಾಗಾಗಿ ಒಬ್ಬೊಬ್ರು ಒಂದೊಂದು ಪದ್ಧತಿಯಲ್ಲಿ ಮಾಡ್ತಾರೆ, ನಿಮ್ ಕಡೆ ಪದ್ಧತಿ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ. ಇನ್ನು ಲಕ್ಷ್ಮೀ ಪೂಜೆಗೆ ಅತಿ ಮುಖ್ಯವಾಗಿ ಮಾಡಲೇಬೇಕಾದಂಥ ಆರತಿ ಈ ಬೆಟ್ಟದ ನೆಲ್ಲಿಕಾಯಿ ಆರತಿ. ತುಂಬಾ ರಿಕ್ವೆಸ್ಟ್ ಕೂಡ ಬರ್ತಾ ಇತ್ತು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ಹೇಗ್ ಮಾಡೋದು ತೋರಿಸ್ಕೊಡಿ ನಾವು ಮಾಡ್ತೀವಿ ಅಂತ. 5 ಅಥವಾ 2 ಅಥವಾ 8 ದೀಪ, ನಿಮಗೆ ನೆಲ್ಲಿಕಾಯಿ ಎಷ್ಟು ಸಿಗುತ್ತೋ ಆ ರೀತಿ ನೀವು ದೀಪನ ಹಚ್ಬೋದು. ಎಷ್ಟೇ ಹಚ್ಚಿದ್ರು ಕೂಡ ತುಂಬಾನೇ ಒಳ್ಳೇದು, ಯಾಕಂದ್ರೆ ಲಕ್ಷ್ಮೀ ದೇವಿಗೆ ನಾವು ಎಷ್ಟು ದೀಪ ಹಚ್ಚುತ್ತೀವೋ ಅಷ್ಟನ್ನು ತುಂಬಾನೇ ಸಂತೋಷ ಆಗತ್ತೆ. ಹಾಗಾಗಿ ಸಮ ಸಂಖ್ಯೆಯಲ್ಲಿ ನೀವು ಎಷ್ಟು ದೀಪ ಬೇಕಾದರೂ ಹಚ್ಬೋದು. ಹಾಗಾಗಿ ನಾವು ಕಾಮಾಕ್ಷಿ ದೀಪ ಹಚ್ಚುತ್ತೀವಿ ಅದು ಒಂಟಿ ಆಗುತ್ತಲ್ಲ ಅಂತ ಯೋಚನೆ ಮಾಡಬೇಡಿ. ಕಾಮಾಕ್ಷಿ ದೀಪಕ್ಕೂ ಕೂಡ ನಾವು 2 ದೀಪದ ಲೆಕ್ಕನೇ ನಾವು ತಗೋಬೇಕಾಗತ್ತೆ. ಹಾಗಾಗಿ ಕಾಮಾಕ್ಷಿ ದೀಪ ಒಂಟಿ ಆಯ್ತಲ್ಲ ಅಂತ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಸಮ ಸಂಖ್ಯೆಯಲ್ಲಿ ಎಷ್ಟು ದೀಪ ಬೇಕಾದರೂ ಹಚ್ಚಬಹುದು, ತುಂಬಾನೇ ಒಳ್ಳೆಯದು. ಮಣ್ಣಿನ ದೀಪ ಕೂಡ ನೀವು ಲೆಕ್ಕ ತಗೋಬಹುದು. ನಾವು ನಿಂಬೆ ಹಣ್ಣಿನ ದೀಪನ ಮಾಡೋ ರೀತಿ ತುಂಬಾ ಆಳ ಮಾಡ್ಕೊಳ್ಳೋದಿಕ್ ಆಗಲ್ಲ, ಯಾಕಂದ್ರೆ ಇದು ಮಧ್ಯದಲ್ಲಿ ಬೀಜ ಇರುತ್ತೆ, ಬೀಜನ ಕೂಡ ತೆಗೆಯೋದಿಕ್ ಬರೋದಿಲ್ಲ. ಈಗ ಹಿಂಭಾಗ ಮತ್ತೆ ಮುಂಭಾಗನ ನೋಡ್ಕೋಬೇಕು. ಹಿಂಭಾಗನ ಕೆಳಗಡೆ ಅದಕ್ಕೆ ಸಮವಾಗಿ ಕೂತ್ಕೊಳ್ಳೋ ತರ ಮಾಡಿಕೊಂಡು ಮೇಲ್ಭಾಗನ ನಾವು ಕೊರೆದು ಈ ರೀತಿ ದೀಪದ ಬತ್ತಿ, ತುಪ್ಪದ ಬತ್ತಿಯನ್ನ ಇಡೋದಕ್ಕೆ ನಾವು ರೆಡಿ ಮಾಡಿ ಇಟ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕೊರೆದು ಚಾಕಿಂದ ಸ್ವಲ್ಪ ಆಳ ಮಾಡ್ಕೋಬೇಕು ಅಷ್ಟೇ. ನಾವು ಇದ್ರೊಳಗಡೆ ಎಲ್ಲ ತುಪ್ಪ ಎಲ್ಲ ಹಾಕೋದಿಕ್ ಆಗಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ತುಪ್ಪದಲ್ಲಿ ಬತ್ತಿಗಳನ್ನ ನೆನೆಸಿಟ್ಕೊಂಡು ಆ ಬತ್ತಿಯನ್ನ ಇದ್ರ ಮೇಲೆ ಇಟ್ಟು ನಾವು ಆರತಿಯನ್ನ ಬೆಳಗ್ಬೇಕು. ನೆಲ್ಲಿಕಾಯಿನೂ ಕೂಡ ಅಷ್ಟೇ, ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸ್ವಲ್ಪ ಕೊರೆದು ಅದನ್ನ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ಈ ರೀತಿ ಸಿದ್ಧ ಮಾಡ್ಕೋಬೇಕು. ಒಂದೊಂದು ನೆಲ್ಲಿಕಾಯಿ ಮೇಲೆ ಎರಡೆರಡು ಬತ್ತಿಗಳನ್ನ ಇಡಬೇಕು. ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ಹೂವಿಂದ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇದೆಲ್ಲನೂ ಕೂಡ ಅಷ್ಟೇ, ಬೆಳಗ್ಗೆ ಹೊತ್ತು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಸಮಯ ಇದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸಂಜೆ ಕೂಡ ನಾವು ಈ ಆರತಿಯನ್ನ ಮಾಡಬಹುದು, ತುಂಬಾನೇ ಒಳ್ಳೇದು. ಬೆಳಗ್ಗೆ ಅಥವಾ ಸಂಜೆ ನಾವು ನೆಲ್ಲಿಕಾಯಿ ಆರತಿಯನ್ನ ಮಾಡಬಹುದು.
ನಿಮ್ಗೆ ನೆಲ್ಲಿಕಾಯಿ ಏನಾದ್ರೂ ಜಾಸ್ತಿಯಾಗಿ ಸಿಕ್ಕಿದ್ರೆ ದೇವಿ ಮುಂದೆ 5 ನೆಲ್ಲಿಕಾಯಿಯಿಂದ ದೀಪನ ಮಾಡಿಡಿ, ತುಳಸಿ ಮುಂದೆ ಕೂಡ 2 ನೆಲ್ಲಿಕಾಯಿ ದೀಪವನ್ನ ಹಚ್ಚಿ ಆರತಿಯನ್ನ ಮಾಡಿ. ತುಂಬಾನೇ ಒಳ್ಳೇದು ಸ್ನೇಹಿತರೆ, ತುಳಸಿ ದೇವಿಗೂ ಕೂಡ ನಾವು ಬೆಟ್ಟದ ನೆಲ್ಲಿಕಾಯಿಯಿಂದ ಆರತಿ ಮಾಡೋದ್ರಿಂದ. ಈ ರೀತಿ ಆರತಿ ಮಾಡಿರುವಂತ ನೆಲ್ಲಿಕಾಯಿಯನ್ನ ಹಬ್ಬ ಎಲ್ಲ ಮುಗಿದ್ಮೇಲೆ ನಾವು ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಇದನ್ನ ತುರಿದು ನಾವು ಚಿತ್ರಾನ್ನಕ್ಕೂ ಕೂಡ ಹಾಕೋಬಹುದು, ಅಥವಾ ಹಾಗೆ ಉಪ್ಪಾಕೊಂಡು ತಿಂತೀವಿ ಅಂದ್ರೆ ಮಕ್ಕಳಿಗೆ ತಿನ್ನಕ್ಕೂ ಕೂಡ ಕೊಡ್ಬೋದು, ಅಥವಾ ಇದನ್ನ ತಿನ್ನೋದಿಲ್ಲ ಯಾರು ಮನೇಲಿ ಅಂದ್ರೆ ನಾವು ಕಟ್ ಮಾಡಿ ಗಿಡಗಳಿಗೆ ಹಾಕ್ಬೋದು. ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಅಕ್ಷತೆ. ಈ ಅಕ್ಷತೆಯನ್ನ ನಾವು ಮನೆಗೆ ಹೊಸದಾಗಿ ಅಕ್ಕಿ ಮೂಟೆ ತರಿಸ್ತೀವಲ್ಲ, ಆಗ ಒಂದಿಡಿ ಅಕ್ಕಿಯನ್ನ ಎತ್ತಿಟ್ಕೊಂಡು ಅದರಿಂದ ಅಕ್ಷತೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಇನ್ನು ರೇಷನ್ ಅಕ್ಕಿಯಿಂದ ಏನಾದ್ರೂ ನಾವು ಅಕ್ಷತೆಯನ್ನ ಮಾಡ್ಕೋಬಹುದಾ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು, ಆದ್ರೆ ಅದರಲ್ಲಿ ಸ್ವಲ್ಪ ಈ ರೀತಿ ನುಚ್ಚಕ್ಕಿಗಳು ಜಾಸ್ತಿ ಇರುತ್ತೆ. ಅದನ್ನ ಹಾರಿಸಿ ಚೆನ್ನಾಗಿರೋ ಅಕ್ಕಿಯನ್ನ ಸಪರೇಟ್ ಮಾಡ್ಕೊಂಡು ಅದರಲ್ಲಿ ಬೇಕಾದ್ರೆ ನೀವು ಅಕ್ಷತೆಯನ್ನ ಮಾಡ್ಕೋಬಹುದು. ಆದ್ರೆ ದಯವಿಟ್ಟು ಈ ರೀತಿ ನುಚ್ಚಕ್ಕಿ ಎಲ್ಲ ಮಿಕ್ಸ್ ಇರುವಂತದ್ರಲ್ಲಿ ನೀವು ಅಕ್ಷತೆಯನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಅಕ್ಷತೆಯನ್ನ ಮಾಡೋದಕ್ಕೆ ನೀರನ್ನ ಉಪಯೋಗಿಸ್ಬಾರ್ದು. ಒಂದ್ ಸ್ವಲ್ಪ ಮೀಸಲು ತುಪ್ಪ ಏನಾದ್ರೂ ನಾವು ಮನೆಯಲ್ಲಿ ಇಟ್ಕೊಂಡಿದ್ರೆ, ಅಂದ್ರೆ ಬರೀ ಪೂಜೆಗೆ ಮಾತ್ರ ಉಪಯೋಗಿಸುವಂತ ತುಪ್ಪ ನಾವು ಸಪ್ರೇಟ್ ಆಗಿ ಇಟ್ಟಿರ್ತೀವಲ್ಲ, ಆ ರೀತಿ ತುಪ್ಪ ಅರಿಶಿನ ಕುಂಕುಮವನ್ನ ಸೇರಿಸ್ಕೊಂಡು ನಾವು ಅಕ್ಷತೆ ಮಾಡ್ಬೋದು. ಅಥವಾ ತುಪ್ಪ ಏನಾದ್ರೂ ಇಲ್ಲ ಅಂದ್ರೆ ನಾವು ದೀಪಕ್ ಹಾಕುವಂತ ಎಣ್ಣೆ ಇರುತ್ತಲ್ಲ ಅದನ್ನೇ ಉಪಯೋಗಿಸ್ಬೋದು. ಇಲ್ಲ ಅಂದ್ರೆ ಹೊಸದಾಗಿ ಕೊಬ್ಬರಿ ಎಣ್ಣೆ ಬಾಟ್ಲು ತರಿಸಿದ್ರೆ ಇನ್ನು ಕೂಡ ಅದನ್ನ ಉಪಯೋಗಿಸಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆನು ಕೂಡ ಉಪಯೋಗಿಸ್ಬೋದು. ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಅಥವಾ ಈ ರೀತಿ ಪ್ಲಾಸ್ಟಿಕ್ ಡಬ್ಬ ಆದ್ರೂ ಆಗಿರ್ಬೋದು, ಅದರೊಳಗಡೆ ಮೊದಲು ಸ್ವಲ್ಪ ಅಕ್ಕಿನ ಹಾಕೋಬೇಕು, ಆಮೇಲೆ ಅರಿಶಿನ ಕುಂಕುಮ ಎರಡನ್ನೂ ಹಾಕಬೇಕು. ಈ ಹಿಂದೆ ಒಬ್ರು ವಿವರ್ಸ್ ಹೇಳಿದ್ರು ಲಕ್ಷ್ಮೀ ಪೂಜೆಗೆ ಬರೀ ಕೆಂಪಕ್ಷತೆಯನ್ನು ಉಪಯೋಗಿಸ್ಬೇಕು ಅಂತ. ಆ ರೀತಿ ಏನಿಲ್ಲ ಸ್ನೇಹಿತರೆ, ಅರಿಶಿನ ಕುಂಕುಮ ಎರಡೂ ಕೂಡ ಮಂಗಳ ದ್ರವ್ಯನೇ. ಲಕ್ಷ್ಮೀ ಪೂಜೆಗೆ ಅರಿಶಿನ ಕುಂಕುಮ ಎರಡನ್ನೂ ಕೂಡ ಸೇರಿಸಿ ನಾವು ಅಕ್ಷತೆ ಮಾಡೋದು ತುಂಬಾನೇ ಒಳ್ಳೇದು. ಈ ರೀತಿ ಸೇರಿಸ್ಕೊಂಡು ಒಂದೇ ಒಂದು ಡ್ರಾಪ್ ಮೊದಲು ತುಪ್ಪನ ಹಾಕೋಬೇಕು. ಅಕ್ಕಿನ ನಾವು ಈ ರೀತಿ ಅರ್ಧ ಹಾಕೊಂಡು ಇನ್ನರ್ಧ ಹಾಗೆ ಇಟ್ಕೊಳ್ಳೋದು ಒಳ್ಳೇದು. ಯಾಕೆ ಗೊತ್ತಾ, ನಾವು ಅಕ್ಕಿ ಅಥವಾ ಎಣ್ಣೆ ಅಥವಾ ತುಪ್ಪವನ್ನ ಹಾಕುವಾಗ ಅಕಸ್ಮಾತ್ ಜಾಸ್ತಿ ಆಗೋದ್ರೆ ಆಮೇಲೆ ಬೇಕಾದ್ರೆ ನಾವು ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಈಗ ತುಪ್ಪ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಅಕ್ಕಿನ ಹಾಕೊಂಡಿದ್ದೀನಿ. ಇನ್ನೊಂದು ಚಿಟ್ಕೆ ಕುಂಕುಮ ಹಾಕಿ ಇನ್ನೊಂದು 2 ಚಿಟ್ಕೆ ಅರಿಶಿನ ಹಾಕೊಂಡು ಈಗ ಮುಚ್ಚುಳನ ಮುಚ್ಚಿ ಚೆನ್ನಾಗಿ ಶೇಕ್ ಮಾಡ್ಕೋಬೇಕು. ಈ ರೀತಿ ಮಾಡಿದಾಗ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಕೈಯಲ್ಲಿ ಮಾಡೋದಕ್ಕಿಂತನೂ ಈ ರೀತಿ ನಾವು ಬಾಕ್ಸಲ್ಲಿ ಹಾಕಿ ಈ ರೀತಿ ಶೇಕ್ ಮಾಡಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಕ್ಷತೆ. ಈಗ ನಾವು ತೆಗೆದು ನೋಡಬೇಕು, ಏನಾದರೂ ಮತ್ತೆ ಸ್ವಲ್ಪ ಈ ಎಣ್ಣೆ ಅಥವಾ ತುಪ್ಪದ ಅಂಶ ಜಾಸ್ತಿನೇ ಇದೆ ಅನ್ಸಿದ್ರೆ ಇನ್ನು ಸ್ವಲ್ಪ ಉಳಿದಿರೋ ಅಕ್ಕಿ ಕೂಡ ಹಾಕೊಂಡು ಇದೇ ರೀತಿನೇ ಮಿಕ್ಸ್ ಮಾಡ್ಕೋಬೇಕು. ಆಗ ಕರೆಕ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಅದು ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಆಗೋದ್ರೆ ಏನಾಗುತ್ತೆ, ನಾವೀಗ ದೇವಿಗೆ ಅಕ್ಷತೆಯನ್ನು ಅರ್ಪಿಸಿದಾಗ ಸೀರೆ ಉಡಿಸಿರ್ತೀವಿ, ಬ್ಲೌಸ್ ಪೀಸ್ ಇಟ್ಟಿರ್ತೀವಿ, ಅಥವಾ ಕೆಳಗಡೆ ಮಡಿ ವಸ್ತ್ರಗಳನ್ನ ಹಾಕಿರ್ತೀವಿ, ಅದ್ರ ಮೇಲೆಲ್ಲ ಎಣ್ಣೆ ಅಥವಾ ತುಪ್ಪ ಇಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಹೇಳಿದ್ದು ಅಷ್ಟೇ, ಆದಷ್ಟು ಕಡಿಮೆ ಒಂದೇ ಒಂದು ಡ್ರಾಪ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಅಕ್ಷತೆಯನ್ನ ಮಾಡಿಟ್ಕೊಳ್ಳಿ. ಮತ್ತೆ ಅಕ್ಷತೆಯನ್ನ ಯಾವ ದಿನ ಮಾಡ್ಬೇಕು ಅಂದ್ರೆ ಸೋಮವಾರ ಮತ್ತೆ ಗುರುವಾರ ಶುಕ್ರವಾರ ಅಕ್ಷತೆಯನ್ನ ಮಾಡೋದಕ್ಕೆ ತುಂಬಾ ಒಳ್ಳೆ ದಿನ ಅಂತ ಹೇಳ್ತಾರೆ. ಅದರಲ್ಲೂ ಮುತ್ತೈದೆ ಹೆಂಗಸರೇ ಮಾಡ್ಬೇಕು ಅಂತಾರೆ, ಪರವಾಗಿಲ್ಲ ಸ್ನೇಹಿತರೆ, ಮನೆಯಲ್ಲಿ ಹಿರಿಯರು ಯಾರೇ ಇದ್ರು ಕೂಡ ಅಕ್ಷತೆಯನ್ನ ಮಾಡಿಡ್ಬೋದು. ಆದ್ರೆ ಅಕ್ಷತೆ ಮಾಡುವಾಗ ಮಹಾಲಕ್ಷ್ಮಿನ ನೆನೆಸ್ಕೊಳ್ತಾ ಅಕ್ಷತೆ ಮಾಡ್ಬೇಕು. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ, ಈ ರೀತಿ ಮಹಾಲಕ್ಷ್ಮಿ ಸ್ತೋತ್ರವನ್ನ ಹೇಳ್ತಾ ನಾವು ಅಕ್ಷತೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ಹಬ್ಬದ ಸಿದ್ಧತೆಗೆ ಏನೆಲ್ಲ ಮಾಡ್ಕೋಬೇಕು ಅನ್ನೋ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.